ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯಾತ್ರಿ ಕುಕಿಂಗ್ ಚಾನಲ್. ಇವತ್ತು ನಾನು ನಿಮಗೆ ಸ್ಪೈಸಿ ಮಿರ್ಚಿ ಮಾಡೋದು ಹೇಗೆ ಅಂತೇಳಿ ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ಇಲ್ಲಿ ನಾನು ಬೋಂಡಾ ಮೆಣಸನ್ನು ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಅದರೊಳಗಿರೋ ಸೀಡ್ಸ್ನೆಲ್ಲ ತೆಗೆದು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ನಂತರ ಒಂದು ಬೌಲಲ್ಲಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಖಾರದ ಪುಡಿ, ಉಪ್ಪು, ಅರಿಶಿಣದ ಪುಡಿ, ಜೀರಿಗೆ ಮತ್ತು ಸ್ವಲ್ಪ ಓವಿನ ಕಾಳು, ಸೋಡಾನ ಹಾಕ್ಕೊಂಡು ನೀಟಾಗಿ ಕಲಸ್ಕೊತೀನಿ. ವಾಟರ್ ಹಾಕ್ಕೊಂಡು ಮತ್ತು ಸ್ವಲ್ಪ ಆಯಿಲ್ ಬಿಸಿ ಮಾಡಿಕೊಂಡು ಒಂದೆರಡು ಸ್ಪೂನಷ್ಟು ಹಾಕ್ಕೊಬೇಕಾಗುತ್ತೆ. ಹಾಕ್ಕೊಂಡು ನೋಡಿ, ಇಲ್ಲಿ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ನಂತರ ಇದನ್ನು ಒಂದು ಲೋಟಕ್ಕೆ ಹಾಕ್ಕೊತಿದ್ದೀನಿ. ಮಿರ್ಚಿ ಮಾಡಲಿಕ್ಕೆ ಈ ಥರ ಲೋಟದಲ್ಲಿ ಹಾಕ್ಕೊಂಡು ಡಿಪ್ ಮಾಡಿದರೆ ಬೋಂಡ ತುಂಬ ಚೆನ್ನಾಗಿ ಬರುತ್ತೆ, ಲೇಯರು ನೀಟಾಗಿ ಇಟ್ಕೊಳ್ಳುತ್ತೆ. ಸೊ ಇವಾಗ ಲೋಟಕ್ಕೆ ಹಾಕ್ಕೊಂಡು ಲೋಟದೊಳಗೆ ಮಿರ್ಚಿಯನ್ನು ಅದ್ಬಿಟ್ಟು ಎಣ್ಣೆ ನೀಟಾಗಿ ಕಾಯಬೇಕು. ಚೆನ್ನಾಗಿ ಕಾದಮೇಲೆ ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು, ಡೀಪ್ ಫ್ರೈ ಮಾಡಬೇಕು ನೀಟಾಗಿ, ಯಾಕಂದರೆ ಒಳಗೆಲ್ಲ ಅದು ನೀಟಾಗಿ ಬೇಯಬೇಕಲ್ಲ, ಹಾಗಾಗಿ. ಸೊ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ರೆಡಿಯಾಗಿದೆ ಬೋಂಡ. ಇದು ರೆಡಿ ಆದಮೇಲೆ ಮಧ್ಯೆ ಅದನ್ನ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಆನಿಯನ್ನು ಮತ್ತು ಚಿಲ್ಲಿ ಪೌಡರ್ನ ಹಾಕಿದರೆ ತುಂಬಾ ಟೇಸ್ಟು. ಟ್ರೈ ಮಾಡಿ ನೋಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.